दक्षिण कन्नड जिला राज्य सरकारी नौकरर संघद वतियिंद प्रतिभा पुरस्कार हागू साधकरिगे सन्मान कार्यक्रम नगरद हंपनकट्टिय सरकारी भवनदल्लि जरुगितु। दक्षिण कन्नड जिला राज्य सरकारी नौकरर संघद रिजिस्ट्रार वतियिंद प्रतिभा पुरस्कार साधकरिगे सन्मान हागू सांस्कृतिक कार्यक्रमवन्न आयोजिसलागितु। नगरद हंपनकट्टिय समीपदल्लिरुव सरकारी भवनदल्लि नडेद कार्यक्रमवन्न जिलाधिकारी सचिकांत संतेल उद्घाटिसिदरु। ಬಳಿಕ ಮಾತನಾಡಿದ ಅವರು ಯಾವುದೇ ಹುದ್ದೆಯನ್ನ ಸಂತೋಷದಿಂದ ಸ್ವೀಕರಿಸುವ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು। ಹೆತ್ತವರು ತಮ್ಮ ಮಕ್ಕಳು ಯಾವುದೇ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರು ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು। ಹಾಗಾಗಿ ನನ್ನ ವಿನಂತಿ ಇವತ್ತು ಎಲ್ಲ ಪೋಷಕರತ್ರನ ಒಂದು ಹೆಲ್ದಿ ಪೇರೆಂಟಿಂಗ್ ಮಾಡಬೇಕು। ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್। ಇವತ್ತು ನಾವು ಏನು ನೋಡ್ತಾ ಇದೀವಿ ಹೊರಗಡೆ ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ लाइफ टाकल इंपार्टेंट आगे मकलिए बेरे बेरे विषय एक्सापल लाइफ इट से बिग एक्सापल बेन सपोर्ट सिसम को विनती मत नम मकलिए आवश्यकते नो दे आर् मच मच अहेड ऑफ ऑल ऑफ अस नम फादर एर जनरेशन ना मुंे ननिता जनरेशन मुंह बिकॉज दे आर इन द आईटी वर्ल्ड सो गए सो मै ओनली रिक्वेस्ट टू दि पेरेंट्स इज टू गिव देम गुड सपोर्ट सिस्टम और तमन अंडरस्टैंड सपोर्ट स्पोर्ट्स मैन आगे कूड़ा यू कैन चेंज इट नहीं चेंज माँ बेरे तेरे दे वोंट बी वेरी हैप्पी यू नो फाइनली। ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪ್ರಕಾಶ್ ನಾಯಕ ಅಧ್ಯಕ್ಷತೆ ವಹಿಸಿ ಅತಿಥಿಗಳನ್ನು ಸ್ವಾಗತಿಸಿದರು। ನಿಗಮ ಮಂಡಳಿ ಅಥವಾ ಬೇರೆ ಒಂದು ಸರ್ಕಾರದ ಸ್ಥಳೀಯ ಸಂಸ್ಥೆಗಳು ಅಂತವರಿಗೆ ನಮ್ಮ ಸಂಘಕ್ಕೆ ಸದಸ್ಯರಾಗಬೇಕಾಗಿಲ್ಲ ಮತ್ತೆ ಸರ್ಕಾರಿ ನೌಕರನಾದರೂ ಪೊಲೀಸ್ ಇಲಾಖೆಗೆ ನಮ್ಮ ಸಂಘದ ಸದಸ್ಯತ್ವ ಸಿಗುವುದಿಲ್ಲ ಯಾಕಂದ್ರೆ ಕೆಪಿಆರ್ನಲ್ಲಿ ಪೊಲೀಸ್ನವರು ಯಾವುದೇ ಸಂಘಟನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಹಾಗೆ ಈ ಒಂದು ಸಾಧಾರಣ ಸಮಾಜದಲ್ಲಿ ಪೊಲೀಸ್ನಲ್ಲಿ ನಮಗೆ ಸನ್ಮಾನ ಮಾಡಲಿಕ್ಕೆ ಇರುವ ನೀವು ನಮ್ಮ ಸಂಘದ ಸದಸ್ಯರಲ್ಲ ಅಂತ ಹೇಳಿ ಹಾಗೆ ಈ ಒಂದು ಸದಸ್ಯತ್ವ ರಾಜ್ಯವ್ಯಾಪಿಯಾಗಿ ಹೆಚ್ಚಾರ ಕೌನ್ಸಿಲ್ ಡೇಟಾಗಿ ನಮ್ಮ ಕೇಂದ್ರ ಸಂಘಕ್ಕೆ ಹೋಗ್ತದೆ ಆ ಒಂದು ₹100 ಸರ್ಕಾರದ ಆದೇಶ ಪ್ರಕಾರ ಸರ್ಕಾರಕ್ಕೆ ಸಂಘದ ಪ್ರತಿಯೊಬ್ಬ ಸದಸ್ಯನಿಂದ ಕಡಿತಗೊಂಡು ಕೇಂದ್ರ ಸಂಘಕ್ಕೆ ಹೋಗ್ತದೆ। ನಮ್ಮ ಕೇಂದ್ರ ಸಂಘ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿದೆ ಹಾಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಕೂಡ ನಮ್ಮ ಸಂಘಟನೆಗಳಿವೆ। ನಮ್ಮ ಜಿಲ್ಲೆಯಲ್ಲಿ 4 ತಾಲೂಕುಗಳಲ್ಲಿ ಬಂಡವಾಳ ಪುತ್ತೂರು ಅಂತ ನಡೆಸುತ್ತೆ ಈಗ ಹೊಸದಾಗಿ ಒಂದು ಎರಡು ತಾಲೂಕುಗಳೀಗ ರಚಿಸಲ್ಪಟ್ಟಿವೆ ಕಡಪ ಮತ್ತೆ ಮೂಡಿಗೆರೆ ಅಲ್ಲಿಯೂ ಕೂಡ ತಾಲೂಕು ಸಂಘವನ್ನು ರಚಿಸಬೇಕು। ತದಬಳಿಕ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹೆತ್ತವರಿಗೆ ಸನ್ಮಾನ ಹಾಗೂ ಸರ್ಕಾರಿ ಸೇವೆಯಲ್ಲಿ ಸಾಧನೆ ಮಾಡಿದವರನ್ನ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರು ಸನ್ಮಾನಿಸಿದರು। ಕಾರ್ಯಕ್ರಮದಲ್ಲಿ ಸಂಘದ ಕೋಶಾಧ್ಯಕ್ಷರಾದ ಪಿಕೆ ಕೃಷ್ಣ, ಕಾರ್ಯದರ್ಶಿ ರಿಟಾಡೇಸ, ಗೌರವ ಅಧ್ಯಕ್ಷ ಜಯರಾಮ್ ಪೂಜಾರಿ, ಉಪಾಧ್ಯಕ್ಷರುಗಳಾದ ಎಂಬಿ ದೇವದಾಸ್, ಆಗ್ನೆಲ್ ಪಿಂಟು, ಶೇಷಪ್ಪ, ಮೈಸೂರು ಸಂಘಟನಾ ಕಾರ್ಯದರ್ಶಿ ಜಯಂತ್, ಬಂಟ್ವಾಳ ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಉಮನಾತ್ರೈ, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಶಿವಶಂಕರ್ ಭಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು। ನಾಗೇಶ್ ಕಾವೂರು, ವಿ4 ನ್ಯೂಸ್, 24/7, ಮಂಗಳೂರು।